ಲಾರಿ ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಮೂವರು ಬೈಕ್ ಸವಾರರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಬಾಳು ಪಾಂಡ್ರೆ 47 ವರ್ಷ ಇವರನ್ನ ಒಳಗೊಂಡ ಹಾಗೆ ಇವರ ಪತ್ನಿ ಮತ್ತು ಸಂಬಂಧಿ ಮಹಿಳೆಯೊಬ್ಬರು ಅಂದ್ರೆ ಮೂರು ಜನರು ಕೂಡ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ವಿಜಯಪುರದ ತಿಡಗುಂದಿ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿರೋದು ಲಾರಿ ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿದೆ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಮೂರು ಜನರು ಕೂಡ ಇವರು ಬೈಕ್ ನಲ್ಲಿ ಹೋಗ್ತಾ ಇದ್ರು 47 ವರ್ಷ ವಯಸ್ಸಿನ ಬಾಳು ಪಾಂಡ್ರೆ ಅವರ ಹೆಂಡತಿ ಅದೇ ರೀತಿಯಾಗಿ ಸಂಬಂಧಿಕರ ಮಹಿಳೆಯೊಬ್ಬರು ಮೂರು ಜನರು ಬೈಕ್ ನಲ್ಲಿ ತೆರಳ್ತಾ ಇದ್ದಾಗ ಲಾರಿ ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿದೆ ಇದರಿಂದಾಗಿ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ವಿಜಯಪುರದ ತಿಡಗುಂದಿ ಬಸ್ ನಿಲ್ದಾಣದ ಬಳಿ ದುರ್ಘಟನೆ ಸಂಭವಿಸಿದೆ ಆ ಫೋಟೋಗಳನ್ನು ಕೂಡ ನಾವು ಗಮನಿಸ್ತಾ ಇದೀವಿ ಘಟನೆ ಬಳಿಕ ಲಾರಿ ಸಮೇತ ಪರಾರಿಯಾಗಿದ್ದಂತಹ ಚಾಲಕನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ 47 ವರ್ಷ ವಯಸ್ಸಿನ ಬಾಳು ಪಾಂಡ್ರೆ ಇವರು ಬೈಕ್ ಚಲಾಯಿಸುತ್ತಾ ಇದ್ರು ಇವರ ಹಿಂದೆ ಇವರ ಪತ್ನಿ ಮತ್ತೊಬ್ಬ ಮಹಿಳೆ ಸಂಬಂಧಿ ಮಹಿಳೆ ಮೂವರು ಕೂಡ ಬೈಕ್ ನಲ್ಲಿ ತೆರಳ್ತಾ ಇದ್ರು ಈ ಸಂದರ್ಭದಲ್ಲಿ ಬಂದಂತಹ ಲಾರಿ ನಡುವೆ ಡಿಕ್ಕಿಯಾಗಿದೆ ಹೀಗಾಗಿ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು ಅಷ್ಟೇ ಅಲ್ಲ ಘಟನೆಯಾದ ಕೂಡಲೇ ಲಾರಿ ಸಮೇತ ಲಾರಿ ಚಾಲಕ ಪರಾರಿಯಾಗಿದ್ದ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಇನ್ನು ಅಪಘಾತ ನಡೆದಂತಹ ಸ್ಥಳದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬೈಕ್ ಬಿದ್ದಿದೆ ಅಷ್ಟೇ ಅಲ್ಲ ಮೂವರ ಮೃತದೇಹಗಳ ಫೋಟೋಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ